ನಮಸ್ಕಾರ, ಐ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಂಗಳೂರು ಗಲಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿ, ಪಾಕಿಸ್ತಾನಕ್ಕೆ ಜೈ ಎನ್ನುವರ ಪರ ಕಾಂಗ್ರೆಸ್. ವಿಜಯಪುರದಲ್ಲಿ ಕಾಂಗ್ರೆಸ್ ವಿರುದ್ಧ ಸಚಿವ ಶ್ರೀರಾಮುಲು ವಾಗ್ದಾಳಿ. ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ, ಹಿಂದೂ ಹೃದಯ ಸಾಮ್ರಾಟನಿಗೆ ನಮನ. ಶಿವಾಜಿ ವೃತ್ತದಿಂದ ರಂಗಮಂದಿರದವರೆಗೆ ಮೆರವಣಿಗೆ. ಶಿವಗಿರಿಯಲ್ಲಿ ಮಹಾಶಿವರಾತ್ರಿ, ಮುತ್ತೈದೆಯರ ಸುವರ್ಣ ರಥೋತ್ಸವ, ನಾಗದೇವತೆ ಪ್ರಾಣ ಪ್ರತಿಷ್ಠಾಪನೆ. ಗ್ಯಾಸ್ ಬೆಲೆ ಏರಿಕೆಗೆ ಕಾಂಗ್ರೆಸ್ ಆಕ್ರೋಶ, ಟ್ರಂಪ್ ಕಾರ್ಯಕ್ರಮಕ್ಕೆ ವೆಚ್ಚಕ್ಕಾಗಿ ಏರಿಕೆ, ಪ್ರಧಾನಿ ಮೋದಿ ಭಾವಚಿತ್ರಕ್ಕೆ ಬೆಂಕಿ. ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಿಂದ ಶಿವರಾತ್ರಿ, ಜ್ಯೋತಿರ್ಲಿಂಗ ದರ್ಶನ ಶಾಂತಿಯಾತ್ರೆ, ಆಧ್ಯಾತ್ಮಿಕ ಕುರಿತ ವಿಚಾರ ಸಂಕಿರಣ. ಔರಾದ್ಕರ್ ವರದಿ ಜಾರಿಗೆ ಒತ್ತಾಯ, ಕನ್ನಡ ಪರ ಸಂಘಟನೆಯಿಂದ ವಿಭಿನ್ನ ಹೋರಾಟ, ಗಾಂಧಿ ವೃತ್ತದಲ್ಲಿ ಪೊಲೀಸ್ ವೇಷ. ನಾನು ಲೋಕೇಶ್. ಮಂಗಳೂರು ಗೋಲಿಬಾರ್ ಬಗ್ಗೆ ಕಾಂಗ್ರೆಸ್ ನಾಯಕರು ಸದನದಲ್ಲಿ ಗದ್ದಲ ನಡೆಸುತ್ತಿದ್ದಾರೆ. ಆದರೆ ಮಂಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಪುಡಾರಿಗಳು ಕಲ್ಲು ತೂರಾಟ ನಡೆಸಿದ ಬಗ್ಗೆ ವಿಡಿಯೋಗಳಿವೆ ಎಂದು ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ನಾಯಕರು ಪೊಲೀಸರ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ, ಆದರೆ ಪಿಎಫ್ಐ ಎಸ್ಡಿಪಿಐ ವಿರುದ್ಧದ ಪ್ರಕರಣಗಳನ್ನು ಹಿಂಪಡೆದೆ ಕಾಂಗ್ರೆಸ್ ಈಗ ಮತ ರಾಜಕೀಯ ಮಾಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು. ಇನ್ನು ಪಾಕಿಸ್ತಾನಕ್ಕೆ ಜೈ ಎನ್ನುವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು. ಇನ್ನು ಹರಪನಹಳ್ಳಿ ಹೊಸ ಜಿಲ್ಲೆ ಬೇಡಿಕೆಗೆ ವಿಚಾರ ಸಿಎಂ ವಿವೇಚನೆ ಬಿಟ್ಟಿದ್ದು ಎಂದರು. ಇನ್ನು ಅಮಿತ್ ಶಾ ಅವರ ಜೊತೆ ಭೇಟಿ ವಿಚಾರವಾಗಿ ಪ್ರತಿಕ್ರಿಯೆ ನೀಡುತ್ತಾ, ಅವರ ಜೊತೆ ಯಾವುದೇ ರಾಜಕೀಯ ಚರ್ಚೆ ನಡೆಸಿಲ್ಲ, ಮಗಳ ಮದುವೆಗೆ ಆಮಂತ್ರಿಸಲು ಹೋಗಿದ್ದೆ ಎಂದರು. ಇನ್ನು ಬಿಎಸ್ವೈ ಅವರೇ ನಮ್ಮ ಪರಮೋಚ್ಚ ನಾಯಕರು, ಅವರು ಎಲ್ಲವನ್ನೂ ಸಮರ್ಥವಾಗಿ ನಿಭಾಯಿಸುತ್ತಾರೆ ಎಂದು ಬಿಎಸ್ವೈ ಪರವಾಗಿ ರಾಮುಲು ಬ್ಯಾಟಿಂಗ್ ಮಾಡಿದರು. ಅಲ್ಲದೆ ಮತ ರಾಜಕಾರಣಿಗೆ ಕಾಂಗ್ರೆಸ್ಸಿನವರು ರಾಜಕಾರಣ ಮಾಡುತ್ತಿದ್ದಾರೆ, ಪಾಕಿಸ್ತಾನಕ್ಕೆ ಜಯವಾಗಲಿ ಎನ್ನುವರ ಪರ ಕಾಂಗ್ರೆಸ್ ನಿಲ್ಲುತ್ತಿದೆ ಎಂದರು. ಇನ್ನು ರಾಜ್ಯದ ವೈದ್ಯರ ಕೊರತೆ ಕುರಿತು ಪ್ರತಿಕ್ರಿಯೆ ನೀಡುತ್ತಾ, 3 ತಿಂಗಳಲ್ಲಿ ವೈದ್ಯರ ಕೊರತೆ ನೀಗಿಸಲಾಗುವುದು ಎಂದರು. ಬಹಳಷ್ಟು ಗದ್ದಲ ಆಗ್ತಾ ಇದೆ. ಈ ಗದ್ದಲ ಆಗುವಂತಹ ಸಂದರ್ಭದಲ್ಲಿ ಅಧಿಕಾರ ನಡೆಸಿದಂತ ಕಾಂಗ್ರೆಸ್ ಪಕ್ಷದವರು, ಯಾಕಂದ್ರೆ ಮಂಗಳೂರಿನ ಗಲಭೆ, ಮಂಗಳೂರಿನ ಗೋಲಿಬಾರ್ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದಾವೆ. ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳ್ತಾ ಇದ್ದೀನಿ, ಇವತ್ತು ಮಂಗಳೂರದಲ್ಲಿ ಕಲ್ಲು ತೂರಾಟ ಮಾಡಿರುವಂತದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಅದಕ್ಕೆ ಬೇಕಾದಂತ ಎಲ್ಲ ಡಾಕ್ಯುಮೆಂಟೇಷನ್, ವಿಡಿಯೋ ಕ್ಲಿಪ್ಪಿಂಗ್ಗಳು ಆಗಿರ್ಬೋದು, ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ಕೂಡ ಹಡದಾಡಿದೆ, ಎಲ್ಲ ಕಡೆ ಕೂಡ ವೈರಲ್ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತರೇ ಅಲ್ಲಿ ಮಂಗಳೂರಲ್ಲಿ ಕಲ್ಲು ತೂರಾಟವನ್ನು ಮಾಡಿ ಪೊಲೀಸರನ್ನ ಮತ್ತು ಸಾರ್ವಜನಿಕರನ್ನ ಗಾಯಪಡಿಸುವಂತ ಕೆಲಸ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಬೇಕಾದಂತ ಪುಡಾರಿಗಳು ಮಾಡಿದಂತ ಎಲ್ಲ ಪುರಾವೆಗಳು ಕೂಡ ಇದಾವೆ. ನಂತರ ಇತ್ತೀಚೆಗೆ ಸದನದಲ್ಲಿ ನಿನ್ನೆ ಬಹಿಷ್ಕಾರ ಮಾಡಿದ್ರು, ಇವತ್ತು ಮಂಗಳೂರು ವಿಚಾರ, ಮಂಗಳೂರು ಗೋಲಿಬಾರು, ಮಂಗಳೂರು ಲಾಠಿ ಚಾರ್ಜ್ ಬಗ್ಗೆ ಇವತ್ತು ಪ್ರಸ್ತಾಪನೆ ಮಾಡ್ತಾ ಇದ್ದಾರೆ. ಇಲ್ಲ, ನಮ್ಮ ಕಾರ್ಯಕರ್ತರು ಯಾರು ಕೂಡ ಕಲ್ಲು ತೂರಾಟ ಮಾಡಿಲ್ಲ, ಪೊಲೀಸರೇ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಅನ್ನಂತ ಅಂಶವನ್ನು ಇಟ್ಕೊಂಡು ಇವತ್ತು ಚರ್ಚೆ ಆಗ್ತಾ ಇದೆ, ಸದನದಲ್ಲಿ ಕೂಡ ಗಲಾಟೆ ಆಗ್ತಾ ಇದೆ. ನಾನು ಇವತ್ತು ಕಾಂಗ್ರೆಸ್ ನಾಯಕರು ಕೇಳ್ತಾ ಇದ್ದೀನಿ, ಸ್ವಾಮಿ ಇಷ್ಟು ದಿನಗಳ ಕಾಲ ತಾವು ಅಧಿಕಾರವನ್ನು ಮಾಡಿದಂತವರು, ಇವತ್ತು ಅಧಿಕಾರವನ್ನು ಕಳ್ಕೊಂಡ ನಂತರ ಈ ರೀತಿ ಎಲ್ಲೋ ಒಂದು ಕಡೆ ಇವತ್ತು ಈ ರೀತಿ ಕಲ್ಲು ತೂರಾಟವನ್ನು ಮಾಡಿ ಪೊಲೀಸರ ಮೇಲೆ ಏನು ಆಗ್ತಾ ಇದ್ರು ಅದು ತಪ್ಪು ಅನ್ನಂತದ್ದು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ, ಎಲ್ಲೋ ಒಂದು ಕಡೆ ಚುನಾವಣೆಯಲ್ಲಿ ವೋಟ್ ಬ್ಯಾಂಕ್ ಮಾಡ್ಕೋಬೇಕಂದೇಳಿ ರಾಜಕಾರಣವನ್ನು ತಾವು ಮಾಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ನಿನ್ನೆ ಮೊನ್ನೆ ನಾವೆಲ್ಲರೂ ನೋಡ್ತೀವಿ, ಹುಬ್ಳಿ ಬೀದರ್ ಕಡೆ ಎಲ್ಲ ಕಡೆ ಕೂಡ ಕೆಲವು ಮಂದಿ ಎಲ್ಲೋ ಒಂದು ಕಡೆ ಪಾಕಿಸ್ತಾನಕ್ಕೆ ಜಯವಾಗಬೇಕು ಅನ್ನಂತ ಕೆಲವು ಏನು ಹೇಳಿಕೆಗಳನ್ನು, ಕೆಲವೊಂದು ಮಂದಿ ಘೋಷಣೆಗಳೇನು ಕೂಗ್ತಾ ಇದ್ದಾರೆ, ಅವನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ವಿ. ಅಲ್ಲ, ಭಾರತದಲ್ಲಿದ್ದಂತ ಪ್ರತಿಯೊಬ್ಬ ವ್ಯಕ್ತಿ ಭಾರತ ಮಾತಕ್ಕೆ ಜಯವಾಗಬೇಕನ್ಬೇಕಾಗ್ಲಿ ಪಾಕಿಸ್ತಾನಕ್ಕೆ ಜಯವಾಗಬೇಕನ್ನಂತ ಮಾತು ಯಾರು ಆಡಬಾರದು. ಅಲ್ಲಿ ಯಾವುದೇ ಜಾತಿ ವ್ಯಕ್ತಿಗಳಾಗಿರ್ಬೋದು, ಈ ಜಾತಿ ಆ ಜಾತಿ ಅಲ್ಲ, ಯಾವುದೇ ಜಾತಿ ವ್ಯಕ್ತಿಗಳಾಗಿರ್ಬೋದು ಭಾರತ ಮಾತಕ್ಕೆ ಜಯ ಅನ್ಬೇಕು, ಭಾರತ ಮಾತಕ್ಕೆ ಜಯ ಅನ್ಬೇಕು. ಅದಕ್ಕೋಸ್ಕರ ಸದನದಲ್ಲಿ ನಡೆಯುವಂತ ಟೈಮಲ್ಲಿ ಇವತ್ತು ಏನು ಚರ್ಚೆ ಆಗ್ತಾ ಇದನ್ನೋ, ಚರ್ಚೆದ ಬಗ್ಗೆ ಇಡೀ ರಾಜ್ಯದ ಜನರು ನೋಡ್ತಾ ಇದ್ದಾರೆ. ಇವತ್ತು ನೀವು ತಪ್ಪನ್ನು ಮುಚ್ಚಿಡಿಸಿಕೊಂಡ ಸಲುವಾಗಿ ನಿಮ್ಮ ಕಾರ್ಯಕರ್ತರು, ನಿಮ್ಮ ಪುಡಾರಿಗಳು ಕಲ್ಲು ತೂರಾಟವನ್ನು ಮಾಡಿ ಪೊಲೀಸರ ಮೇಲೆ ಏನು ಆಗ್ತಾ ಇದ್ರು, ಇದು ನಿಮ್ಗೆ ಶೋಭೆ ತರದಂತ ಅಲ್ಲ ಅನ್ನಂತ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಸಂಶೋಧನಕಾರಿ ಹೇಳಿಕೆಗಳಾಗಿರ್ಬೋದು, ಇವತ್ತು ಈ ರೀತಿ ಪಾಕಿಸ್ತಾನಕ್ಕೆ ಜಯವಾಗದಂತ ವ್ಯಕ್ತಿಗಳನ್ನ ನೀವು ಸಪೋರ್ಟ್ ಮಾಡಂತ ಮನಸ್ಥಿತಿಯನ್ನು ತಾವೇನು ಇಟ್ಕೊಂಡಿದ್ರು. ಅದೇ ರೀತಿಯಲ್ಲಿ ಪಿಎಫ್ಐ ಆಗಿರ್ಬೋದು, ಎಸ್ಡಿಪಿ ಆಗಿರ್ಬೋದು, ಇವತ್ತು ಎಲ್ಲ ಆ ಪೊಲಿಟಿಕಲ್ ಪಾರ್ಟೀಸ್ ಏನಿದಾವೋ ಸುಮಾರು ಎಷ್ಟೋ ಕೇಸ್ಗಳನ್ನು ತಾವು ರದ್ದು ಮಾಡಂತ ಕೆಲಸ ಮಾಡಿದ್ರಿ. ಹಿಂದೂ ಪರ ಕಾರ್ಯಕರ್ತರು
ಏನು ಗಣೇಶ ಚೌತಿ ವಿಸರ್ಜನೆ ಮಾಡಿದ ಸಂದರ್ಭದಲ್ಲಿ ಆಗಿರ್ಬೋದು, ಅನೇಕ ಕೇಸುಗಳನ್ನ ತಾವು ವಿತ್ಡ್ರಾ ಮಾಡಿದಿರಲ್ಲ, ಅನೇಕ ಕೇಸುಗಳು ಪಿಎಸ್ಐ ಪಿಎಫ್ಐ ಮತ್ತು ಎಸ್ಡಿಎಫ್ ಬಗ್ಗೆ ನೀವು ಕೇಸುಗಳು ವಿತ್ಡ್ರಾ ಮಾಡಿದಿರಲ್ಲ, ಹಿಂದೂ ಕಾರ್ಯಕರ್ತರು ತಮಗೆ ಕಾಣಲಿಲ್ಲನ, ಅವ್ರದೊಂದೇ ಕೇಸ್ ವಿತ್ಡ್ರಾ ಮಾಡ್ತೀರಿ? ನಾವು ಇವತ್ತು ನಮ್ಮ ಹಿಂದೂ ಪರ ಕಾರ್ಯಕರ್ತರು ಕೇಸ್ ಯಾವ್ದು ಕೂಡ ವಿತ್ಡ್ರಾ ಮಾಡಲ್ಲ. ನೀವು ಒಂದು ಕಾಂಗ್ರೆಸ್ ಕಾರ್ಯಕರ್ತರು, ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಧೂಳಿಪಟ್ಟ ಆಗಿದೆ. ಇವತ್ತು ಎಲ್ಲಿ ಕೂಡ ಇಲ್ಲ ಕಾಂಗ್ರೆಸ್ ಪಕ್ಷ, ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಇವತ್ತು ಧೂಳಿಪಟ್ಟ ಆಗುವಂತಹ ಸನ್ನಿವೇಶ ಕಾಣ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ನಾವು ಭಾರತದಲ್ಲಿದ್ದೀವಿ, ಭಾರತ ಮಾತೆಗೆ ಜಯ ಅನ್ನುವಂತವರು. ಪಾಕಿಸ್ತಾನಕ್ಕೆ ಯಾರ್ಯಾರು ಜಯ ಅನ್ನುವಂತಹ ವ್ಯಕ್ತಿಗಳ ನೋಡಿ ಸುಮ್ಮನೆ ಕೈಕೊಟ್ಕೊಂಡು ಕೂಡಕ್ಕಾಗಲ್ಲ. ಅದರ ಬಗ್ಗೆ ತೀವ್ರವಾದಂತಹ ಕಠಿಣವಾದಂತಹ ಕ್ರಮ ತಗೊಂತಿ. ಯಾರೇ ಆಗಿರ್ಬೋದು, ಎಂತೇ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಅವ್ರ ಮೇಲೆ ಯಾವ ರೀತಿಯಲ್ಲಿ ಏನು ಕಾನೂನಾತ್ಮಕ ಒಂದು ಕ್ರಮ ತಗೋಬೇಕು ಆ ರೀತಿ ಕ್ರಮವನ್ನು ತಗೋತೇವೆ. ಏನು ಹೊಸದಾಗಿ ಇನ್ನೊಂದು ಜಿಲ್ಲೆ ಆಗಬೇಕು ಅಂತೇಳಿ ಬಹಳಷ್ಟು ಮಂದಿ ಏನು ಪ್ರಸ್ತಾಪನೆ ಮಾಡ್ತಾ ಇದ್ರು. ನಾನು ಇದಕ್ಕಿಂತ ಮುಂಚೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದೇನೆ, ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರುವಂತದ್ದು. ಆಲ್ರೆಡಿ ಮುಖ್ಯಮಂತ್ರಿಗಳು ಎಲ್ಲ ಶಾಸಕರು ಕರೆದು ಮಾತಾಡಿದ ನಂತರ ಕೂಡ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದಾರ. ಮುಖ್ಯಮಂತ್ರಿಗಳ ವಿವೇಚನೆ ಇರೋ ಕಾರಣ ಮುಖ್ಯಮಂತ್ರಿಗಳು ಏನ್ ನಿರ್ಧಾರವನ್ನು ತಗೊಂಡ್ರೆ ಕೂಡ ನಾನು ಸರ್ಕಾರದ ಮಂತ್ರಿಯಾಗಿ ಯಾವೇ ನಿರ್ಧಾರಗಳನ್ನು ಮುಖ್ಯಮಂತ್ರಿಗೆ ಬಿಟ್ಕೊಡ್ತೀನಾಗ್ಲಿ, ಮುಖ್ಯಮಂತ್ರಿಗಳಿಗೆ ಮತ್ತೆ ಸರ್ಕಾರಕ್ಕೆ ಮುಜುಗರ ಮಾಡಂತ ಕೆಲಸ ನಾವ್ಯಾರು ಮಾಡಲ್ಲ. ಮುಖ್ಯಮಂತ್ರಿಗಳು ಏನ್ ನಿರ್ಧಾರ ತಗೋತಾನೋ ಅದು ಅಂತಿಮವಾದಂತ ನಿರ್ಧಾರ ಆಗುತ್ತೆ. ಅಲ್ಲ, ನಮ್ಮ ಜಗದೀಶ್ ಶೆಟ್ಟರ್ ಮನೆಯಲ್ಲಿ ಸೇರಿದಂತ ಎಲ್ಲ ಶಾಸಕರು ಕೂಡ ಎಲ್ಲ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂತಹ ಶಾಸಕರು, ಆ ಶಾಸಕರೆಲ್ಲರೂ ಕೂಡ ಸದನದಲ್ಲಿ ಇವತ್ತೇನು ಬಜೆಟ್ ಅಧಿವೇಶನ ನಡೀತಾ ಇದನೋ, ಆ ಬಜೆಟ್ ಅಧಿವೇಶನದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಕ್ಷೇತ್ರಗಳಿಗೆ ನಮ್ಮ ಜಿಲ್ಲೆಗಳಿಗೆ ಯಾವ ರೀತಿಯಲ್ಲಿ ಆದ್ಯತೆಯನ್ನು ಕೊಡಬೇಕು, ಆದ್ಯತೆ ಕೊಡಂತ ವಿಚಾರದಲ್ಲಿ ನಮಗೆ ಸಿಗಬೇಕು ಒಂದು ನಮ್ಮ ಪಾಲು ಅನ್ನೋದಕ್ಕೋಸ್ಕರವಾಗಿ ಜಗದೀಶ್ ಶೆಟ್ಟರ್ ಜೊತೆ ಎಲ್ಲ ಎಂಎಲ್ಎಗಳು ಸೇರಿ ಚರ್ಚೆ ಮಾಡಿದಾರಾಗ್ಲಿ. ಬೇರೆ ಬೇರೆ ರೀತಿಯಲ್ಲಿ ಏನು ಮಾಧ್ಯಮಗಳಲ್ಲಿ ಬರ್ತದೆ ಅದು ಸುಳ್ಳು. ಅಲ್ಲ, ಸಿಎಂ ಅವರು ಬಹಳಷ್ಟು ಬ್ಯುಸಿ ಇರೋ ಕಾರಣ ಜಗದೀಶ್ ಶೆಟ್ಟರ್ ಮನೆಯಲ್ಲಿ ಸೇರಿದ್ರಂತ ಸತ್ಯ. ಎಲ್ಲ ಶಾಸಕರೆಲ್ಲ ಕೂಡ ಉತ್ತರ ಕರ್ನಾಟಕದ ಹೋಗಿರೋದು ಸತ್ಯ. ಅಲ್ಲಿ ಚರ್ಚೆ ಆಗಿರೋದು ಇಷ್ಟೇ, ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಯಾವ ರೀತಿಯಲ್ಲಿ ಅನುದಾನವನ್ನು ಬೇಕಾಗುತ್ತೋ, ಏನೇನು ಕೆಲಸಗಳಾಗಬೇಕನ್ನೋ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಿದ್ರಲ್ಲಿ ಬೇರೆ ಯಾವುದೇ ರೀತಿಯಲ್ಲಿ ಚರ್ಚೆ ಆಗಲಿಲ್ಲ. ಒಂದು ಅರ್ಥ ಮಾಡಿಕೊಳ್ಳ್ರಿ, ಕೆಲವೊಂದು ಸಾರಿ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಶಾಸಕರು ಹೋಗಿದಾರಂದ್ರಿಗಿನ ಅಲ್ಲಿ ನಮ್ಮ ಭಾಗದಲ್ಲಿ ಸಾಕಷ್ಟು ಇನ್ನ ಅಭಿವೃದ್ಧಿ ಮಾಡಂತಹ ವಿಚಾರದಲ್ಲಿ ಇನ್ನ ಜಾಸ್ತಿ ಆಗಬೇಕಾಗಿದೆ. ಅಂತ ಸಂದರ್ಭದಲ್ಲಿ ನಮಗೆ ಏನೇನು ಆದ್ಯತೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡು ಜಗದೀಶ್ ಶೆಟ್ಟರ್ ಈ ಭಾಗದ ನಾಯಕರಾಗಿರೋ ಕಾರಣ ಮಾತಾಡಕ್ ಹೋಗಿರ್ಬೋದು. ವಿನ ಬೇರೆ ಯಾವುದೇ ರೀತಿಯಲ್ಲಿ ಕೂಡ ನಮ್ಮ ಬೇರೆ ಪ್ರಶ್ನೆನೇ ಇಲ್ಲ. ನಮಗೆ ಎಲ್ಲರಿಗೆ ಬೇಕಾದಂತ ನಾಯಕ ಯಡಿಯೂರಪ್ಪನವರು. ವೀರ ಶಿವಾಜಿ ಅಂದ್ರೆ ಮೈಯೆಲ್ಲ ಪೊಳಕಗೊಳ್ಳುತ್ತದೆ. ಮೊಘಲರನ್ನು ಸದೆ ಪಡೆದು ಅಫ್ಜಲ್ ಖಾನ್ನ ಎದೆ ಬಗೆದು ಶಿವಾಜಿಯನ್ನು ಹಿಂದೂ ಹೃದಯ ಸಾಮ್ರಾಟ ಎಂದೇ ಹೆಮ್ಮೆಯಿಂದ ಕರೆಯುತ್ತಾರೆ. ಅಂತಹ ವೀರ ಛತ್ರಪತಿ ಶಿವಾಜಿ ಜಯಂತಿಯನ್ನು ಜಿಲ್ಲಾಡಳಿತದಿಂದ ಆಚರಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಶಿವಾಜಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಶಿವಾಜಿ ವೃತ್ತದಿಂದ ನಗರದ ಕಂಗಲ್ ಹನುಮಂತರಾಯ ರಂಗಮಂದಿರದವರೆಗೂ ಶಿವಾಜಿ ಮೂರ್ತಿಯ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ವಿವಿಧ ಜಾನಪದ ಕಲಾತಂಡಗಳು ಭಾಗವಹಿಸಿ ನಗರದ ಜನರ ಗಮನ ಸೆಳೆದವು. ನಂತರ ಕಂಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್, ಎಸ್ಬಿ ಅನುಪಮ್ ಅಗರ್ವಾಲ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಮಹೇಶ್ ಪೊದ್ದಾರ್, ಮರಾಠ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ಶಿವಾಜಿ ಚರಿತ್ರೆ ಕುರಿತು ಮಹಿಳಾ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮದ ವಿಭಾಗದ ಉಪನ್ಯಾಸಕ ಮಂಜುನಾಥ್ ಜುನಗೋಡ್ ವಿಶೇಷ ಉಪನ್ಯಾಸಕ ನೀಡಿದರು. ಮಹಾಶಿವರಾತ್ರಿಯನ್ನು ವಿಜೃಂಭಣೆಯಿಂದ ಆಚರಿಸಲು ಶಿವಗಿರಿ ಸಜ್ಜುಗೊಂಡಿದೆ. 14ನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ 2 ದಿನಗಳ ಕಾಲ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಿಜಯಪುರ ನಗರದ ಹೊರವಲಯದ ಉಕ್ಲಿ ರಸ್ತೆಯ ಬಸಂತವನದಲ್ಲಿ ಮುಂಜಾನೆಯಿಂದ ರಾತ್ರಿವರೆಗೂ ಕಾರ್ಯಕ್ರಮಗಳು ಜರುಗಲಿವೆ. ದೇಶದ 2ನೇ ಅತಿ ಎತ್ತರದ ಶಿವನ ಮೂರ್ತಿಯನ್ನು ಹೊಂದಿರುವ ವಿಜಯಪುರ ಜಿಲ್ಲೆಯ ಶಿವಗಿರಿ ಪ್ರವಾಸಿಗರ ನೆಚ್ಚಿನ ತಾಣ. ಪ್ರತಿ ವರ್ಷದಂತೆ ಈ ವರ್ಷವೂ 10 ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲ ದಿನ ಗುರುವಾರ ಆದರ್ಶ ನಗರದಿಂದ ಸುವರ್ಣ ತೇರಿನ ಕಳಸ ಮತ್ತು ಹಗ್ಗವನ್ನು ಮೆರವಣಿಗೆ ಮೂಲಕ ತರಲಾಗುತ್ತೆ. ಅಂದು ಮುಂಜಾನೆ 11:30 9:00 ಏಕಶಿಲಾ ನಾಗದೇವತೆ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಶುಕ್ರವಾರ ಕಾಶಿ ವಿಶ್ವನಾಥನಿಗೆ ರುದ್ರಾಭಿಷೇಕ ಮತ್ತು ವಿವಿಧ ಮನರಂಜನಾ ಕಾರ್ಯಕ್ರಮ ಜರುಗಲಿವೆ. ಸಂಜೆ 4:30 ವಿಜಯಪುರದ ಹೆಣ್ಣು ಮಕ್ಕಳು ಸೊಸೆಯಿಂದರಿಂದ ಸುವರ್ಣ ರಥೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಈ ಕುರಿತು ಟಿಕೆ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಬಸಂತ್ ಕುಮಾರ್ ಪಾಟೀಲ್ ಮಾತನಾಡಿ, ವಿಜಯಪುರದ ಹೆಣ್ಣು ಮಕ್ಕಳೇ ಎಳೆಯುವ ರಥೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಮಹಿಳೆಯರು ಭಾಗವಹಿಸಬೇಕು. ಶಿವರಾತ್ರಿ ದಿನ ಹಲವು ಕಾರ್ಯಕ್ರಮಗಳಿದ್ದು ರಾಜ್ಯದ ಮೂಲೆ ಮೂಲೆಗಳಿಂದ ದೊಡ್ಡ ದೊಡ್ಡ ಕಲಾವಿದರು ಆಗಮಿಸುತ್ತಾರೆ ಎಂದರು. ನಮಸ್ಕಾರ ಎಲ್ಲರಿಗೂ, ಶಿವರಾತ್ರಿಯ ಶುಭಾಶಯಗಳನ್ನು ಹೇಳ್ತಿದ್ದೀನಿ. ಎಲ್ಲ ಬಾಂಧವರಿಗೆ, ವಿಶೇಷವಾಗಿ
ತಮ್ಮ ಮನೆಯಲ್ಲಿ ಯಾರಾದರೂ ಸ್ತ್ರೀಯರಿದ್ದರೆ ದಯವಿಟ್ಟು ಅವ್ರನ್ನ ಬಂದು ಈ ತೇರನ್ನು ಎಳಿತೀವಿ ನಾವು. ಈ ತೇರನ್ನು ವಿಶಿಷ್ಟವಾಗಿ ಅಂದರೆ ಇಲ್ಲಿ ತೇರನ್ನು ಬರೀ ಹೆಣ್ಣುಮಕ್ಕಳು ಮಾತ್ರ ಈ ತೇರನ್ನು ಎಳಿತಾ ಇದ್ದಾರೆ. ಆದ್ದರಿಂದ ಎಲ್ಲ ನಮ್ಮ ಮಹಿಳೆಯರು ಅಕ್ಕ ತಂಗಿಯವರು ಈ ತೇರಿನ ಇದರಲ್ಲಿ ಬಂದು ಭಾಗವಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಶಿವರಾತ್ರಿ ಆಮೇಲೆ ಶಿವರಾತ್ರಿ ದಿವಸ ಬೆಳಗ್ಗಿನಿಂದ ಮಧ್ಯರಾತ್ರಿವರೆಗೆ ಹಲವಾರು ಮನರಂಜನೆ ಕಾರ್ಯಕ್ರಮಗಳಿದ್ದಾವೆ. ದೊಡ್ಡ ದೊಡ್ಡ ಕಲಾವಿದರು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ತಮ್ಮ ಪ್ರೋಗ್ರಾಮ್ಗಳನ್ನು ಕೊಡ್ತಾ ಇದ್ದಾರೆ. ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಸತತವಾಗಿ ಪ್ರೋಗ್ರಾಮ್ಗಳಿರ್ತವೆ. ತಾವೆಲ್ಲರೂ ಬರಬೇಕು ಅಂತ ಹೇಳಿ ನಾನು ಆಮಂತ್ರಣ ಕೊಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಇದ್ದಕ್ಕಿದ್ದಂತೆ ಗ್ಯಾಸ್ ಬೆಲೆ ಹೆಚ್ಚಳ ಮಾಡಿದ್ದಕ್ಕೆ ಕಾಂಗ್ರೆಸ್ ಬೀದಿಗಿಳಿದಿದೆ. ವಿಜಯಪುರದ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರ ಹಾಗೂ ಮೋದಿ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲದೆ ದೇಶಕ್ಕೆ ಬರುವ ವಿಐಪಿಗಳ ಖರ್ಚಿಗಾಗಿ ಬೆಲೆ ಹೆಚ್ಚು ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ವಿಜಯಪುರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಜಮಾಯಿಸಿ ಕಾರ್ಯಕರ್ತರು ಕೇಂದ್ರ ಹಾಗೂ ಪ್ರಧಾನಿ ಮೋದಿ ವಿರುದ್ಧ ಧಿಕ್ಕಾರ ಕೂಗಿದ್ರು. ಅಲ್ಲದೆ ಪ್ರಧಾನಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಖಾದಿರ್ ಮಾತನಾಡಿ, ಗ್ಯಾಸ್ ಬೆಲೆ ಏರಿಕೆಯನ್ನು 140 ರೂಪಾಯಿ ಹೆಚ್ಚು ಮಾಡಿದೆ. ಇದರ ಪರಿಣಾಮ ಜನಸಾಮಾನ್ಯರ ಮೇಲೆ ಬೀರುತ್ತಿದೆ. 440 ರೂಪಾಯಿ ಇದ್ದ ಗ್ಯಾಸ್ ಈಗ 900ಕ್ಕಿಂತ ಹೆಚ್ಚು ಆಗಿದೆ. ದಿನಾಲೂ 300 ರೂಪಾಯಿ ದುಡಿಯುವ ಬಡವ ಎಲ್ಲಿಂದ ತರಬೇಕು? ದೇಶಕ್ಕೆ ಬರುವ ವಿಐಪಿಗಳ ಖರ್ಚಿಗಾಗಿ ಗ್ಯಾಸ್ ಬೆಲೆ ಹೆಚ್ಚು ಮಾಡಿದ್ದಾರೆ. ಟ್ರಂಪ್ಗಾಗಿ 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದನ್ನೇ ಬಡವರಿಗೆ ಕೊಡಬಹುದಿತ್ತಲ್ಲ, ಕೂಡಲೇ ಗ್ಯಾಸ್ ಬಿಲ್ ಇಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇವತ್ತು ವಿಜಯಪುರ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಏನು ಕೇಂದ್ರ ಬಿಜೆಪಿ ಸರ್ಕಾರ ಗ್ಯಾಸ್ ಬೆಲೆ ಏನೇನು ಸ್ವಲ್ಪ ಮಾಡಿಲ್ಲ, 145 ರೂಪಾಯಿ ರೇಟನ್ನು ಹೆಚ್ಚು ಮಾಡಿದೆ. ಅದರ ಪರಿಣಾಮ ಏನು ದೇಶದ ಕೋಟ್ಯಾಧಿಪತಿಗೆ ಏನು ಬೀಳಲ್ಲ, ಇದರ ಪರಿಣಾಮ ಬೀಳೋದು ಜನಸಾಮಾನ್ಯರಿಗೆ ಮಾತ್ರ. ಇದರಲಿಂದ ದೇಶದ ಪ್ರತಿಯೊಬ್ಬರು ಈಗೇನು ಮೊದಲೇಕೇನು ಒಲೆಯನ್ನು ಯೂಸ್ ಮಾಡ್ತಾ ಇದ್ರು, ಒಂದು ಸರ್ವೆ ಪ್ರಕಾರ ಕಾಡನ್ನು ಕಡಿಮೆ ಆಗ್ತಾ ಇದೆ, ಒಲೆಯನ್ನು ಕಡಿಮೆ ಮಾಡಿಸಿ ಗ್ಯಾಸನ್ನು ಹೆಚ್ಚು ಮಾಡ್ತೀನಿ ಅಂತ ಹೇಳಿದರು. ಅದರ ಪರಿಣಾಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಗ್ಯಾಸ್ ಫ್ರೀಯನ್ನು ಕೊಟ್ಟರು. ಆ ಗ್ಯಾಸ್ ಫ್ರೀಯನ್ನು ಕೊಟ್ಟಿದಾಗ ಆ ಸಂದರ್ಭದಲ್ಲಿ ಅವಾಗ ರೇಟ್ 445 ರೂಪಾಯಿ ಇತ್ತು. ಇವತ್ತು ನರೇಂದ್ರ ಮೋದಿ ಅವರು ಅದೇ ಒಂದು ಸ್ಕೀಮನ್ನು ಮುಂದುವರಿಸಿ ಎಲ್ಲರಿಗೂ ಫ್ರೀ ಹಂಚಿದ್ರು ಗ್ಯಾಸ್. ದೇಶದ ಪ್ರತಿಯೊಂದು ಮನೆಯಲ್ಲಿ ಬಡವರ ಮನೆಯಲ್ಲೂ ಗ್ಯಾಸ್ ಇದೆ. ಆದರೆ ಅದರ ಈಗ ಇವತ್ತಿನ ದಿನಮಾನಗಳಲ್ಲಿ 900 ಚಿಲ್ಲರೆ 900 35 485 ಆಗಿದೆ. ಅಷ್ಟನ್ನು ರೇಟ್ ಹೆಚ್ಚು ಮಾಡಿದರೆ ಬಡವ ಒಬ್ಬ ದಿನಾಲು ಒಂದು 100 ರೂಪಾಯಿ 150 ರೂಪಾಯಿ ದುಡಿಯುವಂಥ ಬಡವ ಎಲ್ಲಿಂದ ಗ್ಯಾಸ್ ತೊಗೊಂಡು ಬಂದು ಗ್ಯಾಸ್ ಮೇಲೆ ಅಡುಗೆ ಮಾಡಬೇಕು? ಇದರಿಂದ ನಾವು ಸಾಕಷ್ಟು ತೊಂದರೆ ಆಗಿದೆ. ದೇಶದ ಪ್ರತಿಯೊಬ್ಬ ನಾಗರಿಕರ ಮೇಲೆ, ಪ್ರತಿಯೊಬ್ಬರು ಮನೆಯ ಬಡತನ ಮೇಲೆ, ಇದರಿಂದ ಸಣ್ಣ ಮನೆತನ ಮೇಲೆ, ಬಡವರ ಮೇಲೆ, ಮಧ್ಯಮ ವರ್ಗದ ಮೇಲೆ ಸಾಕಷ್ಟು ನೋವು ಅನುಭವಿಸ್ತಾ ಇದೆ. ಅದಕ್ಕೆ ಮಾನ್ಯ ನರೇಂದ್ರ ಮೋದಿ ಅವರು ಇದು ಏನು ಗ್ಯಾಸನ್ನು ಇದು ಆರ್ಥಿಕ ಹೊರೆಯಲ್ಲಿಂದ ಏನು ಹೆಚ್ಚಾಗಿಲ್ಲ, ಇದಕ್ಕೆ ಕಾರಣ ಬೇರೆ ಇದೆ. ಇದಕ್ಕೇನು ದೇಶದಲ್ಲಿ ಏನು ವಿಐಪಿಗಳು ಬರ್ತಾ ಇದ್ದಾರೆ, ಅವರು ಖರ್ಚು ವೆಚ್ಚ ತೆಗಿಲಿಕ್ಕೆ ಈ ಗ್ಯಾಸ್ ಬೆಲೆಯನ್ನು ಹೆಚ್ಚು ಮಾಡಿದ್ದಾರೆ. ಏನು ಟ್ರಂಪ್ ಅವರು ಈಗಾಗಲೇ ಬರ್ತಾ ಇದ್ದಾರೆ, ಅದಕ್ಕೂ ಒಂದು 100 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಒಂದು 100 ಕೋಟಿ ರೂಪಾಯಿ ಏನು ಬಡವರಿಗೆ ಏನು ಗೋಡೆ ಕಟ್ಟಿಸಿ ಆ ಬಡವರ ಮನೆಗಳನ್ನು ಗೋಡೆ ಹಿಂದಿಟ್ಟು ಟ್ರಂಪ್ಗೆ ನಮ್ಮ ಗುಜರಾತ್ ಮಾಡೆಲ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಅದೇ 100 ಕೋಟಿ ರೂಪಾಯಿ ಬಡವರ ಮನೆಯನ್ನು ನಿರ್ಮಾಣ ಮಾಡುವಲ್ಲಿ ಹಚ್ಚಿದರೆ ಆ ಬಡವರು ಈಗಾಗಲೇ ಎಷ್ಟೋ ಒಳ್ಳೆ ಮನೆತನ ಮತ್ತು ಭಾರತ ದೇಶದ ಚಿತ್ರವೇ ಬದಲಾಗುವುದಿತ್ತು. ಆದರೆ ಇವರು ಹಂಗೆ ಮಾಡ್ತಾ ಇಲ್ಲ. ಅದಕ್ಕೆ ಬೇರೆ ಇವತ್ತು ಅವ್ರ ವಿರುದ್ಧ ನರೇಂದ್ರ ಮೋದಿ ವಿರುದ್ಧ ಪ್ರತಿಭಟನೆ ಮಾಡುವ ಮುಖಾಂತರ ಅವರು ಪ್ರತಿಕೃತ ದಾನ ಮಾಡಿ ಗ್ಯಾಸ್ ಬೆಲೆ ಇಳಿಸಬೇಕಂತೇಳಿ ಅವ್ರ ವಿರುದ್ಧ ಪ್ರತಿಭಟನೆ ಮಾಡಿದೆ. ನಮ್ಮ ನಡುವೆಯೂ ಇದ್ದ ಶಾಂತಿ ಸಂದೇಶವನ್ನು ನೀಡುತ್ತಾ ಬಂದಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಒಂದು ವಿಭಿನ್ನ ಸಂಸ್ಥೆ ಸರ್ವರ ಆತ್ಮ ಪರಮಪೀತ ಶಿವ ಎನ್ನುವರು ಇವರ ಧ್ಯೇಯ. ಅಲ್ಲಿಯೂ ಶಿವರಾತ್ರಿಯನ್ನು ವಿಭಿನ್ನ ವಿಶೇಷತೆಯಿಂದ ಆಚರಿಸುತ್ತಾರೆ. ಮಹಾಶಿವರಾತ್ರಿ ಅಂಗವಾಗಿ 84ನೇ ಶ್ರೀಮೂರ್ತಿ ಶಿವ ಜಯಂತಿಯ ಮಹೋತ್ಸವವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಕೇಂದ್ರ ಕಾರ್ಯಗ್ರಹ ಎದುರಿಗೆ ಮಹಾಬಲೇಶ್ವರ ಕಾಲೋನಿಯಲ್ಲಿನ ಜ್ಞಾನಗಂಗಾ ಭವನದ ಸಭಾಮಂದಲಿ ಸತತ 3 ದಿನಗಳ ಕಾಲ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಕುರಿತು ವಿವರಣೆ ನೀಡಿದ ರಾಜಯೋಗಿನಿ ಬ್ರಹ್ಮಕುಮಾರಿ ಸರೋಜಾ ಅಕ್ಕನವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ತ್ರಿಮೂರ್ತಿ ಶಿವ ಜಯಂತಿ ಆಚರಣೆ ಮಾಡಲಾಗುತ್ತದೆ. 12 ಜ್ಯೋತಿರ್ಲಿಂಗ ಹಾಗೂ ಬೃಹತ್ ಆಕಾರದ ಶಿವಲಿಂಗ ದರ್ಶನದ ಶಾಂತಿ ಯಾತ್ರೆಯನ್ನು ಮಾಡಲಾಗುತ್ತೆ. ಈ ಯಾತ್ರೆ ವಿಜಯಪುರದ ವಿವಿಧ ಭಾಗಗಳಲ್ಲಿ ಆಚರಿಸಲು ಮಹಾಬಲನಗರದ ಜ್ಞಾನಗಂಗಾ ಭವನದಲ್ಲಿ ಕೊನೆಗೊಳ್ಳಲಿದೆ ಎಂದರು. ಜೊತೆಗೆ 4 ದಿನ ಉಚ್ಚಾರಣ ಸಂಕೀರ್ಣ, ಮನರಂಜನೆ, ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಪ್ರತಿ ವರ್ಷದ ಹಾಗೆ ಈ ವರ್ಷ ತ್ರಿಮೂರ್ತಿ ಶಿವ ಜಯಂತಿಯ ಕಾರ್ಯಕ್ರಮ ನಾಳೆ ಉದ್ಘಾಟನೆಯಾಗಲಿದೆ. ಒಂದು ಬೃಹತ್
ಆಕಾರದ ಶಿವಲಿಂಗವನ್ನು ಜೊತೆಗೆ 12 ಜ್ಯೋತಿರ್ಲಿಂಗಗಳನ್ನು ಇಡಲಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಶಾಂತಿಯಾತ್ರೆ ಹೊರಟು 9 ಗಂಟೆವರೆಗೂ ಶಾಂತಿಯಾತ್ರೆಯನ್ನು ಮಾಡ್ತಾ ಈ ಮಹಾಬಳೇಶ್ವರ ಕಾಲೋನಿಯಲ್ಲಿರ್ತಕ್ಕಂಥ ಜ್ಞಾನಗಂಗಾ ಭವನದ ಈಶ್ವರಿ ವಿದ್ಯಾಲಯದಲ್ಲಿ ಈ ಶಾಂತಿಯಾತ್ರೆ ಕೊನೆಗೊಳ್ಳುತ್ತದೆ. ಸಾಯಂಕಾಲ ಮತ್ತೆ ಪಬ್ಲಿಕ್ ಫಂಕ್ಷನ್ ಇದೆ, ಸಾಯಂಕಾಲ 6 ಗಂಟೆಗೆ 2 ಗಂಟೆಗಳ ಕಾಲ ಕಾರ್ಯಕ್ರಮ ಮಾಡುತ್ತದೆ. 21ನೇ ತಾರೀಕಿಗೆ ಆಧುನಿಕ ಜಗತ್ತಿನಲ್ಲಿ ಮಹಿಳೆಯರ ಪಾತ್ರ, ಇದು ಒಂದು ಪಬ್ಲಿಕ್ ಫಂಕ್ಷನ್, ಮಹಿಳೆಯರಿಗೋಸ್ಕರ ಆಧ್ಯಾತ್ಮಿಕತೆ ಎಷ್ಟು ಜೀವನದಲ್ಲಿ ಅವಶ್ಯಕತೆ ಇದೆ ಅನ್ನೋದರ ವಿಷಯದ ಬಗ್ಗೆ ಕಾರ್ಯಕ್ರಮವನ್ನು ನೀಡಲಾಗಿದೆ. 22ನೇ ತಾರೀಕಿಗೆ ಸಾಯಂಕಾಲ 6 ಗಂಟೆಗೆ ಮಕ್ಕಳ ಮನೋರಂಜನೆ ಕಾರ್ಯಕ್ರಮ, ಜೊತೆ ಜೊತೆಗೆ ಹಾಡುಗಾರರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. 23ನೇ ತಾರೀಕಿಗೆ ಮತ್ತೆ ಪಬ್ಲಿಕ್ ಫಂಕ್ಷನನ್ನು ಇಡಲಾಗಿದೆ. ಈ ರೀತಿ 4 ದಿನಗಳ ಕಾಲ ಈ ಒಂದು ವಿಶ್ವ ವಿಶ್ವವಿದ್ಯಾಲಯದ ಒಂದು ಕಾರ್ಯಕ್ರಮ ಶಿವರಾತ್ರಿಯ ನಿಮಿತ್ತ ಕೈಗೊಂಡಿದೆ. ರಾಜ್ಯ ಪೊಲೀಸರ ಕಲ್ಯಾಣಕ್ಕಾಗಿ ರಾಘವೇಂದ್ರ ಔರಾದ್ಕರ್ ಅಧ್ಯಯನ ಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ವರದಿ ನೀಡಿದರು. ಆದರೆ ಆ ವರದಿ ಇನ್ನೂ ಕೂಡ ಜಾರಿಯಾಗಿಲ್ಲ. ಈ ವರದಿಯನ್ನು ಜಾರಿ ಮಾಡಬೇಕು ಎಂದು ಕನ್ನಡ ಪರ ಸಂಘಟನೆಯೊಂದು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಮಾಡಿದೆ. ವಿಜಯಪುರ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪೊಲೀಸರು ಧರಣಿ ಕೊಡ್ತಿದ್ರು. ಅರೆರೆ, ಶಾಕ್ ಆಗಬೇಡಿ, ಅವರು ಪೊಲೀಸರಲ್ಲ, ಪೊಲೀಸರ ವೇಷ ಧರಿಸಿದ ಪ್ರತಿಭಟನಾಕಾರರು. ಔರಾದ್ಕರ್ ವರದಿ ಜಾರಿಯಾಗಬೇಕು ಎಂದು ಒತ್ತಾಯಿಸಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಈ ರೀತಿ ವಿಭಿನ್ನ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಶಕ್ತಿಕುಮಾರ್ ಉಕುಮ್ನಾಳ್ ಮಾತನಾಡಿ, ಹಿಂದಿನ ಕಾಂಗ್ರೆಸ್ ಹಾಗೂ ಸಮ್ಮಿಶ್ರ ಸರ್ಕಾರಗಳು ರಾಘವೇಂದ್ರ ಔರಾದ್ಕರ್ ವರದಿಯ 11% ಜಾರಿ ಮಾಡಿದರು. ಉಳಿದ ಬೇಡಿಕೆಯನ್ನು ಈಡೇರಿಸುವುದಾಗಿ ಭರವಸೆ ನೀಡಿದರು. ಆದರೆ ಯಡಿಯೂರಪ್ಪನವರ ಸರ್ಕಾರ ಈ ಕುರಿತು ಯಾವುದೇ ಕಾರ್ಯಕ್ರಮ ಕೈಗೊಳ್ಳಲಿಲ್ಲ. ಇವತ್ತು ಪೊಲೀಸರಿಲ್ಲದೆ ಯಾವುದೇ ಕಾರ್ಯಕ್ರಮಗಳು ಶಾಂತಿ ಸುವ್ಯವಸ್ಥೆಯಿಂದ ನಡೆಯುವುದಿಲ್ಲ. ಅಂಥವರ ಸಂಬಳ ತೀರಾ ಕಡಿಮೆ ಇದೆ. ರಾಜಕಾರಣಿಗಳ ಆಪ್ತ ಸಹಾಯಕರಾಗಿ 40,000 ಸಂಬಳ ಇರುತ್ತೆ. ಆದರೆ ಪೊಲೀಸರ ಸಂಬಳ ಅದಕ್ಕಿಂತಲೂ ಕಡಿಮೆ ಇದೆ. ಈ ಸರ್ಕಾರ ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿ, ಮುಖ್ಯಮಂತ್ರಿ ಯಡಿಯೂರಪ್ಪ ಕೂಡಲೇ ಔರಾದ್ಕರ್ ವರದಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು. ಜೈಪುರದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ರಾಘವೇಂದ್ರ ಔರಾದ್ಕರ್ ವರದಿ ಜಾರಿ ಮಾಡಬೇಕು ಅಂತೇಳಿ 2016 ಒಂದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ರಾಘವೇಂದ್ರ ಔರಾದ್ಕರ್ ಅವರು ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಿದ್ರು. ಹೋದ ಸರ್ಕಾರದಲ್ಲಿ 2018 ಮತ್ತು 19 ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪೊಲೀಸರ ಬೇಡಿಕೆ 30% ಇತ್ತು, 30% ನಮ್ಮ ಸಂಬಳ ಜಾಸ್ತಿ ಮಾಡಬೇಕು ಅಂತ. ಆದರೆ ಕುಮಾರಸ್ವಾಮಿ ಅವರು 11.5% ಮಾತ್ರ ಒಂದು ಔರಾದ್ಕರ್ ವರದಿ ಜಾರಿಗೆ ತಂದಿದ್ದರು. ಅದು ಕೂಡ ಈಗ BJP ಸರ್ಕಾರ ನಿಲ್ಲಿಸಿದೆ. ಅದಕ್ಕೋಸ್ಕರ ಒಂದು ಯಾಕಂದರೆ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಸರ್ಕಾರ ಸಮ್ಮಿಶ್ರ ಸರ್ಕಾರ ಇದ್ದಾಗ ಜಾರಿಗೆ ಮಾಡಿದ ಒಂದು 11.5% ಏನು ಔರಾದ್ಕರ್ ವರದಿ ಇತ್ತು, ಅದು ಮತ್ತೆ ಜಾರಿಗೆ ತರಬೇಕು, ಮತ್ತು ಪೊಲೀಸರ ಸಂಬಳವನ್ನು ಜಾಸ್ತಿ ಮಾಡಬೇಕಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಯಾವುದೇ MLA ಆಗಲಿ, ಒಬ್ಬ ಮಿನಿಸ್ಟರ್ ಆಗಲಿ, ಯಾವುದೇ ಜಾತ್ರೆಗಳಾಗಲಿ, ಅಲ್ಲೇ ಆಗಲಿ, ಯಾರು ಪೊಲೀಸ್ ಇಲ್ಲದೆ ಇದ್ರೆ ಯಾವುದೇ ಕೆಲಸಗಳು ನಡೆಯಲ್ಲ. ನಿಮಗೆ ಕಾವಲಿಗೆ ಪೊಲೀಸ್ ಇರಬೇಕು, ನಿಮ್ಮ ರಕ್ಷಣೆಗೆ ಪೊಲೀಸ್ ಇರಬೇಕು, ಆದರೆ ಸಂಬಳ ಜಾಸ್ತಿ ಮಾಡಕ್ಕೆ ನೀವು ಪೊಲೀಸ್ ಇಲ್ಲ. ನಿಮ್ಮ PAಗಳು 30,000-40,000 ಪೇಮೆಂಟ್ ತಗೋತಾರೆ. ಅದಕ್ಕೆ ಇವತ್ತು ನೀವೇನು, ಇವತ್ತೊಂದು ಪೊಲೀಸರಿಗೆ ಒಂದು ಒಳ್ಳೆಯ ಗೌರವ ಇದೆ. ಪೊಲೀಸರು ಇರೋದ್ರಿಂದನೇ ದೇಶದಲ್ಲಿ ಶಾಂತಿ ಸೌಹಾರ್ದತೆ ನಡೀತಾ ಇದೆ. ಯಾಕಂದ್ರೆ ನಾವು ಯಾವತ್ತಾದರೂ ಇವತ್ತು ಯಾರೇ ಆಗಲಿ ಸುಭದ್ರವಾಗಿ ಇಡೀ ರಾತ್ರಿ ನಿದ್ದೆ ಮಾಡಬೇಕು ಅಂದರೆ ಪೊಲೀಸರ ಇದ್ದಲ್ಲೇ ನಾವೆಲ್ಲರೂ ಸಂರಕ್ಷಣೆವಾಗಿದ್ದೇವೆ. ಅದಕ್ಕೋಸ್ಕರ ಬಸವರಾಜ ಬೊಮ್ಮಾಯಿಯವರು MB ಪಾಟೀಲ್ ಸರ್ಕಾರ ಇದ್ದಾಗ MB ಪಾಟೀಲ್ ಅವರು ಔರಾದ್ಕರ್ ವರದಿ ಜಾರಿಗೆ ಮಾಡಿದ್ರು. ಅದಕ್ಕೋಸ್ಕರ ಈಗ ಬಸವರಾಜ ಬೊಮ್ಮಾಯಿ ಅವರು ಕೂಡ ಒಂದು ಹೆಚ್ಚಿನ ಗಮನವನ್ನು ಹರಿಸಿ ಪೊಲೀಸರ ಸಂಬಳವನ್ನು ಹೆಚ್ಚಿಗೆ ಜಾಸ್ತಿ ಮಾಡಬೇಕಂತೇಳಿ ನಾವೊಂದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಯಡಿಯೂರಪ್ಪ ಸಾಹೇಬರ ಮೇಲೆ ಬಹಳಷ್ಟು ಒಂದು ರಾಜ್ಯದ ಜನರಿಗೆ ಒಂದು ಭಾಳ ಗೌರವ ಇದೆ. ಅದಕ್ಕೋಸ್ಕರ ತಮ್ಮ ಸರ್ಕಾರ ಇರುವಾಗಲೇ ಅವ್ರದ್ದೇನು 30% ಇತ್ತು ಆ ಬೇಡಿಕೆ, ಅದು ಕಡೆಗೆ ಒಂದು 15% ಆದರೂ ಪೊಲೀಸರ ಸಂಬಳವನ್ನು ವೇತನವನ್ನು ಹೆಚ್ಚಿಗೆ ಮಾಡಬೇಕಂತ ನಾವು ಇವತ್ತು ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ನಮ್ಮ ಸಾಮಾಜಿಕ ಎಲ್ಲ ಸಂಘಟನೆಗಳು ಸೇರಿ ಒಂದು ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಗೃಹ ಸಚಿವರು ಆದಷ್ಟು ಬೇಗ ತಮ್ಮ ಸರ್ಕಾರ ಆ ಸಾಧನೆ ಮಾಡಿದೆ, ಈ ಸಾಧನೆ ಮಾಡಿದೆ, ಬರೀ ಪೇಪರಾಗಿ ಹೇಳೋದಾಗಬಾರ್ದು, ಕೆಲಸ ಕಾರ್ಯರೂಪಕ್ಕೆ ತರಬೇಕು. ಅದಕ್ಕೋಸ್ಕರ ತಮ್ಮೆಲ್ಲರೂ ಇವತ್ತು ನಮಗೋಸ್ಕರ ಹಗಲು ಇರುಳು ದುಡಿಯುವ ಪೊಲೀಸರಿಗೆ ಅಲ್ಲೇನು ಔರಾದ್ಕರ್ ವರದಿಯಲ್ಲಿ ಏನೇನು ಜಾರಿಗೆ ತರಬೇಕು ಅಂತ ಎಲ್ಲ ಬೇಡಿಕೆಗಳಿವೋ ಅವೆಲ್ಲ ಬೇಡಿಕೆಗಳ ದಯವಿಟ್ಟು ಎಲ್ಲರೂ ಈಡೇರಿಸಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಇನ್ನು ನೋಡಿ, ಹೊರಗಿನ ರಾಜ್ಯ ಸರ್ಕಾರದವ್ರು ಹೊರಗಿನ ಪೊಲೀಸರಿಗೆ ಹೊರಗಿನ ರಾಜ್ಯದ ಪೊಲೀಸರಿಗೆ 10% ಜಾಸ್ತಿ ಐತಿ.
ನಮ್ಮ ನಮ್ಮ ರಾಜ್ಯದ ಸರ್ಕಾರ ನಮ್ಮ ರಾಜ್ಯದ ಪೊಲೀಸರಿಗೆ 10% ಪೇಮೆಂಟ್ ಕಮ್ಮಿ ಐತಿ. ಯಾಕಂದ್ರೆ ಇಲ್ಲಿ 23,000 ಇದ್ರೆ ಅಲ್ಲಿ 33,000 ಇರ್ತದೆ. ಅದಕ್ಕೋಸ್ಕರ ಅವ್ರಿಗೆ ಪ್ರತ್ಯೇಕವಾದ ಕ್ಯಾಂಟೀನ್ಗಳಾಗಬೇಕು ಪೊಲೀಸ್ ಕ್ವಾರ್ಟರ್ಸ್ಗಳಲ್ಲಿ, ಪ್ರತ್ಯೇಕವಾದ ಪೊಲೀಸರ ಮಕ್ಕಳಿಗೆ ಅವ್ರಿಗೆ ಇದು ಏನು ಸ್ಕೂಲ್ಗಳು ಪ್ರತ್ಯೇಕವಾಗಬೇಕು, ಆಸ್ಪತ್ರೆಗಳು ಪ್ರತ್ಯೇಕವಾಗಬೇಕು. ಯಾಕಂದ್ರೆ ಅವ್ರಿಗೊಂದು ಪ್ರತ್ಯೇಕವಾಗಿ ಮಾಡಿಕೊಟ್ರೆ ಅವರು ಮತ್ತು ಪ್ರತಿಯೊಬ್ಬ ಪೊಲೀಸರಿಗೆ 8 ತಾಸು ಡ್ಯೂಟಿ ಮಾತ್ರ ಇರಬೇಕು ಅಂತ ಅದು ಅವರಾಧಕರ ವರದಿಯಲ್ಲಿದೆ. 8 ತಾಸು ಮಾತ್ರ ಡ್ಯೂಟಿಗಳನ್ನ ಹಾಕಬೇಕು. ಈಗ ರಿಸರ್ವ್ ಪೊಲೀಸರು ಇರ್ತಾರೆ, ಅವರೆಲ್ಲರಿ ದಾಂಧಲಿ ಗಿಲ್ಲಿ ಆದಾಗ ಅಷ್ಟೇ ಬರ್ತಾರೆ, ಅವ್ರನ್ನೂ ಕೂಡ ಸಿವಿಲ್ ಒಳಗೆ ಹಾಕೋಬೇಕು. ಅದಕ್ಕೋಸ್ಕರ ಯಾರೇ ಇರಲಿ, ಯಾವ ಒಬ್ಬ ಮನುಷ್ಯನಿಗೆ ಎಷ್ಟು ಕೆಲಸ ಮಾಡೋಕೆ ಅಷ್ಟೇ ಮಾಡೋಕ್ಕಾಗತ್ತೆ. ಅದಕ್ಕೋಸ್ಕರ ಎಲ್ಲ ಪೊಲೀಸರಿಗೂ 8 ತಾಸು ಡ್ಯೂಟಿ ಮಾತ್ರ ಕೊಡಬೇಕು. ಮುಖಂಡ ಚಂದು ಜಾಧವ್ ಮಾತನಾಡಿ, ಪೊಲೀಸರೇ ದೇಶದ ರಕ್ಷಕರು, ಯಾವುದೇ ಅನಾಹುತವಾದರೆ ನಾವು ಪೊಲೀಸರನ್ನೇ ಅನ್ನಿಸ್ತೇವೆ. ಆದರೆ ಅವರಿಗೆ ಸಂಬಳ ಕಡಿಮೆ ಇದೆ. ಬೇರೆ ರಾಜ್ಯದ ಪೊಲೀಸರ ಸಂಬಳಕ್ಕೂ ನಮ್ಮ ರಾಜ್ಯದ ಪೊಲೀಸರ ಸಂಬಳಕ್ಕೂ ಬಹಳ ವ್ಯತ್ಯಾಸ ಇದೆ. ಅವರ ಸಂಬಳ ಹೆಚ್ಚಳ ಮಾಡಬೇಕು ಎಂದು, ಅವರ ಕೇವಲ 8 ಗಂಟೆ ಮಾತ್ರ ಕೆಲಸ ಮಾಡಬೇಕು ಎಂದರು. ರಕ್ಷಕರು ಯಾವತ್ತು ಪೊಲೀಸರಿಂದ ನಮ್ಮ ಇಲ್ಲಿ ಅನಾಹುತ ಘಟನೆಗಳು ನಡೆದ ಏನೇ ಅನ್ಯಾಯ ಆದ್ರೂ ಪೊಲೀಸರಿಗೆ ನಾವು ನೆನಪು ಮಾಡ್ತೀವಿ. ಈಗ ಇವತ್ತಿನ ದಿನದವರೆಗೆ ಪೊಲೀಸರಿಗೆ ಸಂಬಳ ಕಡಿಮೆ ಇದೆ. ಯಾಕೆ? ಎಲ್ಲ ಬೇರೆ ಬೇರೆ ಸರ್ಕಾರದಲ್ಲಿ ಬೇರೆ ಬೇರೆ ರೀತಿ. ಯಾಕೆ ಪೊಲೀಸರಿಗೆ ಒಂದೇ ಅಂತ ಕಾನೂನು ಜಾರಿ ಮಾಡಿ ಪೊಲೀಸರಿಗೆ ಅನುಕೂಲ ಆಗಬೇಕು ಪೊಲೀಸರಿಗೆ, ಮತ್ತು 8 ತಾಸು ಅಷ್ಟೇ ಡ್ಯೂಟಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಗಳೂರು ಗಲಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿ, ಪಾಕಿಸ್ತಾನಕ್ಕೆ ಜೈ ಎನ್ನುವರ ಪರ ಕಾಂಗ್ರೆಸ್. ವಿಜಯಪುರದಲ್ಲಿ ಕಾಂಗ್ರೆಸ್ ವಿರುದ್ಧ ಸಚಿವ ಶ್ರೀರಾಮುಲು ವಾಗ್ದಾಳಿ. ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ, ಹಿಂದೂ ಹೃದಯ ಸಾಮ್ರಾಟನಿಗೆ ನಮನ. ಶಿವಾಜಿ ವೃತ್ತದಿಂದ ರಂಗಮಂದಿರದವರೆಗೆ ಮೆರವಣಿಗೆ. ಶಿವಗಿರಿಯಲ್ಲಿ ಮಹಾಶಿವರಾತ್ರಿ, ಮುತ್ತೈದೆಯರ ಸುವರ್ಣ ರಥೋತ್ಸವ, ನಾಗದೇವತೆ ಪ್ರಾಣ ಪ್ರತಿಷ್ಠಾಪನೆ. ಗ್ಯಾಸ್ ಬೆಲೆ ಏರಿಕೆಗೆ ಕಾಂಗ್ರೆಸ್ ಆಕ್ರೋಶ, ಟ್ರಂಪ್ ಕಾರ್ಯಕ್ರಮಕ್ಕೆ ವೆಚ್ಚಕ್ಕಾಗಿ ಏರಿಕೆ, ಪ್ರಧಾನಿ ಮೋದಿ ಭಾವಚಿತ್ರಕ್ಕೆ ಬೆಂಕಿ. ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಿಂದ ಶಿವರಾತ್ರಿ, ಜ್ಯೋತಿರ್ಲಿಂಗ ದರ್ಶನ ಶಾಂತಿಯಾತ್ರೆ, ಆಧ್ಯಾತ್ಮಿಕ ಕುರಿತ ವಿಚಾರ ಸಂಕಿರಣ. ಔರಾದ್ಕರ್ ವರದಿ ಜಾರಿಗೆ ಒತ್ತಾಯ, ಕನ್ನಡ ಪರ ಸಂಘಟನೆಯಿಂದ ವಿಭಿನ್ನ ಹೋರಾಟ, ಗಾಂಧಿ ವೃತ್ತದಲ್ಲಿ ಪೊಲೀಸ್ ವೇಷ. ಮತ್ತೆ ಐನ್ಯೂಸ್ ಮರು ವಾರ್ತೆಗಳನ್ನು ರಾತ್ರಿ 10 ಗಂಟೆ ಹಾಗೂ 11ಕ್ಕೆ, ಮುಂಜಾನೆ 8 ಗಂಟೆಗೆ ಹಾಗೂ 10 ಗಂಟೆಗೆ, ಮಧ್ಯಾಹ್ನ 1ಕ್ಕೆ ಮತ್ತು 3 ಗಂಟೆಗೆ ಹಾಗೂ ಸಾಯಂಕಾಲ 6 ಗಂಟೆಗೆ ಮರು ಪ್ರಸಾರವಾಗುವುದು. ತಪ್ಪದೆ ವೀಕ್ಷಿಸಿ ಐನ್ಯೂಸ್ ಉತ್ತಮೆಯೊಳಗಿಗಾಗಿ.